ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರು ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಇದ್ದೀನಿ, ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟಪ್ಪ ಅಂತಂದರೆ 1:30 ಬೆಳಗ್ಗೆಯಿಂದ ಸ್ವಲ್ಪ ನಿದ್ದೆ ಮೂಡೆ. ಯಾಕೆ ಅಂತಂದರೆ 6:30 ಶೋಗೆ ವೇದ ಫಿಲಮ್ಗೆ ಹೋಗಿದ್ರೆ ಎದ್ದಿರ್ತೀನಿ, ಹಿಂಗೆ ಮಲ್ಕೊಳ್ಳೋಣ ಅನಿಸುತ್ತೆ, ಮಲಗಿದ್ರೆ ನಿದ್ದೆ ಬರೋಣ, ಇದು ನಮ್ಮ ಹುಡುಗರ ಪ್ರಾಬ್ಲಮ್. ಓಕೆ ಗಾಯ್ಸ್, ಇವಾಗ ಇನ್ನೇನು ಊಟ ಟೈಮ್ ಆಯಿತು, ಇವಾಗ ನಮ್ಮಪ್ಪ ಆಮ್ಲೆಟ್ ಆಗ್ತಾ ಇದ್ದಾರೆ, ನೋಡೋಣ ಬನ್ನಿ ಹಾಸ್ಟೆಲಲ್ಲಿ ಆಗ್ತಾ ಇದ್ದಾರೆ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಜ್ಜಿನ ಪರಿಚಯ ಮಾಡಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ಚಾನಲಲ್ಲಿ ನಮ್ಮ ಅಜ್ಜಿ ಬಂದಿಲ್ಲ, ಸೊ ನನ್ನ ಖುಷಿ ನಮ್ಮ ಅಜ್ಜಿ ನನ್ನ ಚಾನಲಲ್ಲಿ ಬರಬೇಕು ಅಂತ, ಅದಕ್ಕೋಸ್ಕರ ಬನ್ನಿ. ಇವಾಗ ನಮ್ಮಪ್ಪ ಆಮ್ಲೆಟ್ ಆಗ್ತಾ ಇದ್ದಾರೆ. ಹಾಯ್ ಡ್ಯಾಡ್. ಹಾಯ್. ಓ, ಫುಲ್ ಜೋಶು, ಏನು ಮಾಡ್ತಾ ಇದೆಯಾ? ಫುಲ್ ಬಾಯ್. ಫುಲ್ ಬಾಯ್? ಫುಲ್ ಬಾಯ್ಲ? ಫುಲ್ ಬಾಯ್ಲ್ ಅಂದ್ರೆ ಹೆಂಗೆ ಹೇಳ ಕಡೆ? ಈ ಹೊಟ್ಟೆಯಲ್ಲಿ ಏನೇನು ಥರ ಐಟಮ್ ಮಾಡ್ತೀನಿ? ಬಾಲ್ಟೆ, ಆಮ್ಲೆಟ್, ಎಕ್ವೆಡ್ ರೈಸ್, ಹಾಫ್ ಬಾಯ್ಲ್, ಫುಲ್ ಬಾಯ್ಲ್, ಅಷ್ಟೇನಾ? ಬೋಂಡಾ, ಎಗ್ ಬುರ್ಜಿ, ಬೋಂಡಾ, ಹಾಂ, ಮೊಟ್ಟೆ ಬಿರಿಯಾನಿ, ಹ್ಞೂ, ಅಷ್ಟೇ ಅದೇ ಕಷ್ಟ. ಓಕೆ, ಇವಾಗ ನಮ್ಮಪ್ಪ ಬಿಡಿ ಇದ್ದಾರೆ ನೋಡಿ, ಇದೆಲ್ಲ ನಮ್ಮಪ್ಪ ಅವ್ರದ್ದು ಸಾಮ್ರಾಜ್ಯ ನೋಡಿ ಹಾಕಿದ್ದಾರೆ. ಇವಾಗ ಇದು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತೀವಿ ಅಂತ ಅನ್ಕೊಂಡು ಫುಲ್ಲು ಓಟ್ಲಿ ಸೇವೆ ಮಾಡೋದು ನಮ್ಮಪ್ಪ. ಫುಲ್ಲು ಪಸ್ಸಂತೆಲ್ಲ ಫೋನ್ ಬರ್ತಾ ಇರುತ್ತೆ. ಓಕೆ, ಇವಾಗ ನಮ್ಮ ಲಿಖಿತ್ ಶೆಟ್ಟಿ ಅವ್ರನ್ನ ತೋರಿಸ್ತೀನಿ, ಬನ್ನಿ ಒಳಗಡೆ ಇದ್ದಾರೆ ನೋಡಿ. ಇವಾಗ ಗಾಯ್ಸ್ ರೂಮಲ್ಲಿ ಯಾವ ರೀತಿ ಇರ್ತಾರೆ ಅಂತ ನಿಮ್ಗೆ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೀನಿ, ಅಲರ್ಟ್ ಆಗಿ ಎದ್ದು ಕೂತ್ಕೊಂಡ್ಬಿಟ್ಟ. ಆ್ಯಕ್ಚುಲಿ ನಮ್ಮ ರೂಮು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಾವು ಯೂಶ್ವಲಿ ಎಲ್ಲ ಫುಲ್ಲು ನೀಟಾಗೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ, ನಾವು ಗೊತ್ತಲ್ಲ ಗಂಡೆ ಇಕ್ಕಳು ಎಲ್ಲರೂ ಅಲ್ಲ, ನಮ್ಮಂಥ ಸ್ವಲ್ಪ ಬ್ಯಾಚುಲರ್ ಹುಡುಗರು. ಸೊ ನೋಡೋಣ, ಈಗ ತೋರಿಸ್ತೀನಿ, ನೋಡೋಣ ತೋರಿಸ್ತೀನಿ. ಅಂದ್ಬಿಟ್ಟು ಏನೋ ಕಾಡಲ್ಲಿರೋ ಯಾವುದೋ ಪ್ರಾಣಿ ತೋರಿಸ್ತಾರೆ. ನಾವು ಹೆಂಗೆ ಅಂತಂದರೆ ಈ ಫ್ಯಾಮಿಲಿ ಜೊತೆ ಇರೋ ಬ್ಯಾಚುಲರ್ಸ್ ನಾವು. ಹ್ಞೂ, ಫ್ಯಾಮಿಲಿ ಜೊತೆ ಬ್ಯಾಚುಲರ್ಸ್, ಸಾಮ್ರಾಜ್ಯ, ಇಲ್ಯಾರೂ ಬರೋಂಗಿಲ್ಲ, ನಮ್ಮ ರೂಮ್ ಹೆಂಗೆಂಗೋ ಇರುತ್ತೆ. ಹೌದು ನೋಡಿ, ಇದು ನಮ್ಮ ಅಣ್ಣ ಅವ್ರದ್ದು ಮೇನು, ಇಲ್ಲೇ ನಾವೆಲ್ಲ ಎಡಿಟ್ ಮಾಡುವಂಥ ಒಂದು ಸ್ಥಳ. ಏನ್ ಬ್ರೋ ಹಿಂಗಿತ್ತು ವೇದ ಫಿಲಮು? ಲಿಖಿತ್ ಶೆಟ್ಟಿ ವ್ಲಾಗ್ ಅಲ್ಲಿ ನೋಡಿ. ಹೌದಾ? ಯಾಕೆ ಇಲ್ಲಿ ಹೇಳಿದ್ರೆ ನೋಡಲ್ವಾ? ಅದರಲ್ಲಿ ನೋಡಿ, ಇನ್ನು ಡೀಟೇಲಾಗಿ ಹೇಳಿದ್ದೀವಿ, ಬಟ್ ಸಕ್ಕತ್ತಾಗಿತ್ತು ಮೂವಿ, ತುಂಬಾ ಚೆನ್ನಾಗಿತ್ತು, ಎಲ್ಲೂ ಬೋರ್ ಆಗಲಿಲ್ಲ, ಲ್ಯಾಗ್ ಇಲ್ಲ, ಆ್ಯಂಡ್ ಒಂಥರ ಚೆನ್ನಾಗಿ ತೋರಿಸಿದ್ದಾರೆ ಹೊಸದಾಗಿ. ಹೌದು, ನೈಸ್. ನನಗೆ ಶಿವಣ್ಣನ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು. ಆ 60 ವಯಸ್ಸಿನಲ್ಲೂ ಹೆಂಗಂಡನೆ ಎನರ್ಜೆಟಿಕ್ ಆಗಿ, ಏನು ಫೈಟು, ಏನು ರೋಷ, ವೇಷ, ಅಬ್ಬಬ್ಬಬ್ಬಾ. ಅದ್ರ ಜೊತೆಗೆ ಶಿವಣ್ಣನ ಜೊತೆಗೆ ತಕ್ಕನಾಗಿ ಆ್ಯಕ್ಟಿಂಗ್ ಮಾಡಿರೋದು ಅರುಣ್ ಸಾಗರ್ ಅವರ ಮಗಳು. ಎಸ್, ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಆ್ಯಂಡ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈ ಫಿಲಮಲ್ಲಿ ಈ ಹೆಣ್ಮಕ್ಳದೇ ಒಂಥರ ಹವ ಇತ್ತು. ಅವರೇ ಒಳ್ಳೆ ಹೀರೋಗಳು ತುಂಬ, ಅಂದರೆ ಈ ಹೀರೋಯಿನ್ ಇದ್ರಲ್ಲ, ಅವ್ರನ್ನ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನೋಡಿದ್ದು. ಏನು ಸ್ವಾಮಿ ಗಾನವಿ ಲಕ್ಷ್ಮಣ್ ಅಂತ ಅವರು, ಗಾನವಿ ಲಕ್ಷ್ಮಣ್ ಅಂತನ? ಓಕೆ, ಸೂಪರಾಗಿ ಮಾಡಿದ್ದಾರೆ ಗೈಸ್ ಆ್ಯಕ್ಟಿಂಗ್ ಮಾತ್ರ. ಅವರು ಅವ್ರನ್ನ ನೋಡ್ತಾ ಇದ್ರೆ, ಈಗ ಅವ್ರನ್ನ ನೋಡ್ತಾ ಇರ್ತೀನಿ ಅನ್ಕೋ, ಸ್ಕ್ರೀನ್ ಮೇಲೆ ಅವ್ರು ಸ್ವಲ್ಪ ಕಾಣಿಸ್ಕೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ವೆಯ್ಟ್ ಮಾಡ್ತಾರೆ ಯಾವಾಗ ಬರ್ತಾರೆ ಸ್ಕ್ರೀನ್ ಮೇಲೆ ಇವರು ಆ್ಯಕ್ಟಿಂಗ್ ನೋಡೋದಕ್ಕೆ ಅಂತ. ಆ ರೀತಿಯ ಒಂದು ಪರ್ಫಾರ್ಮೆನ್ಸು, ಆ್ಯಂಡ್ ಆಲ್ಸೋ ಶ್ವೇತ ಚಂಗಪ್ಪ ಅವರು ಕೂಡ ಸೂಪರು. ಆ್ಯಂಡ್ ಮೇನ್ಲಿ ನಮ್ಮ ಉಮಾಶ್ರೀ ಮೇಡಮ್ಮು, ಅವರು ಏನು ಕಾಮಿಡಿ ಗುರು, ಏನು ಆ್ಯಕ್ಟಿಂಗು, ಅದೊಂದು ಪ್ಯೂರ್ ಆ್ಯಕ್ಟಿಂಗ್ ಐತಲ್ಲ ಅದು ಸೂಪರು. ಸೊ ಕಂಪ್ಲೀಟ್ ಹೇಳಬೇಕಂದ್ರೆ ಒಳ್ಳೆ ಬ್ಯೂಟಿಫುಲ್ ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಸಕ್ಕವಾಗಿದೆ, ಮಿಸ್ ಮಾಡಬೇಕಿಲ್ಲ ನೋಡಿ. ಹೆಚ್ಚಿನ ವಿವರಗಳಿಗಾಗಿ ಇವ್ನು ಚಾನಲ್ ಸಂಪರ್ಕಿಸಿ ಡೀಟೇಲ್ ರಿವ್ಯೂನ ಕೊಟ್ಟಿದ್ದಾನೆ. ಸೊ ಗಾಯ್ಸ್, ಇವಾಗ ನಮ್ಮ ಅಜ್ಜಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಆ್ಯಕ್ಚುಲಿ ನಮ್ಮ ಅಜ್ಜಿನ ನೀವು ನೋಡಿಲ್ಲ ಅನ್ಸುತ್ತೆ ನನ್ನ ವ್ಲಾಗಲ್ಲಿ. ಸೊ ಬನ್ನಿ, ಮೀಟ್ ಆಗೋಣ. ಅಜ್ಜಿನ ಎಲ್ಲಿದ್ದೀವಾ ನೋಡಿ ಗಾಯ್ಸ್, ಇಲ್ಲಿ ನಿನ್ನ ಪರಿಚಯ ಮಾಡಿಸೋಣ ಅಂತ ಅಲ್ಲ ಗೊತ್ತಿಗ ನೋಡಿ ಗಾಯ್ಸ್, ಇವರೇ ನಮ್ಮ ಅಜ್ಜಿ. ಹಾಯ್ ಹೇಳವ ಎಲ್ರಿಗೂ. ಆ್ಯಕ್ಚುಲಿ ನಮ್ಮ ಅಜ್ಜಿ ಇರೋದು ಕೊಳ್ಳೆಗಾಲ, ಸೊ ಅವ್ರು ಬಂದು ಇಲ್ಲಿ 1 ತಿಂಗಳಾಯಿತು. ತುಂಬ ಜನ ನೋಡಿರ್ತೀರಾ ಲಿಖಿತ್ ಶೆಟ್ಟಿ ವ್ಲಾಗ್ಸ್ ಅಂದರೆ ನಮ್ಮ ಅಣ್ಣನ ಚಾನಲಲ್ಲಿ ನಮ್ಮ ಅಜ್ಜಿ ಒಳ್ಳೊಳ್ಳೆ ರೆಸಿಪಿನೆಲ್ಲ ಮಾಡಿ ತೋರಿಸಿದ್ದಾರೆ. ನನ್ನ ಚಾನಲಲ್ಲಿ ಫಸ್ಟ್ ಅದಕ್ಕೆ ಅವನಿನ ತೋರಿಸ್ತೀನಿ. ಈಗ ನಾವು ಊರಿಗೆ ಬಂದರೆ ನೀನೇನು ಮಾಡ್ಕೊಡ್ತೀವ ನನಗೆ ನನ್ನ ಚಾನಲ್ಗೆ ಹಾಕೋಕ್ಕೆ? ಬಾ, ನಿಂಗೆ ಏನು ಬೇಕೋ ಮಾಡೋಣ. ಹೌದಾ? ಏನು ಬೇಕೋ ಮಾಡ್ತಾರಂತೆ. ಈಗ ನಾನೇನು ಅಂತ ಹೇಳೋಕ್ಕಾಯ್ತಪ್ಪ? ಓಕೆ, ಏನು ಕೇಳ್ರೆ ಮಾಡ್ಕೊಡ್ತೀವ? ಹ್ಞೂ, ಮತ್ತು ನಿಂಗೇನು ಬೇಕಿಂತ ಮಾಡೋವ ಅಂದ್ರೆ ಅಂತ ಮಾಡೋದು ಅಷ್ಟೇ. ಇನ್ನೇನಪ್ಪ, ಇಲ್ಲೇನು ಮಾಡ್ತಿದ್ಯಾ? ಇಲ್ಲೇನೂ ಇಲ್ಲ, ಸ್ವಲ್ಪ ಚಳಿ ಆಯ್ತೈತ ನೋಡಿ ಗಾಯ್ಸ್, 2 ಗಂಟೆ ಆದರೂ ಚಳಿ ಹೊಡಿತಾನೆ ಇದೆ ಇಲ್ಲಿ. ಸ್ನಾನ ಮಾಡ್ಕೊ ಬಂದಲ್ಲ, ಬಟ್ಟೆಗಳು ಎತ್ಕೊಳ್ಳೋಣ ಅಂತ ಬಂದು. ಓಕೆ ಗಾಯ್ಸ್, ಇನ್ನೊಂದು ವಿಷಯ ಏನಂತಂದರೆ, ಈ ಒಂದು ಜಾಗದಲ್ಲಿ ಆ್ಯಕ್ಚುಲಿ ನಾನು ಮುಂಗುಸಿನ ನೋಡಿದೆ ಆ ಜಾಗದಲ್ಲಿ. ಆ್ಯಕ್ಚುಲಿ ಅದು ಮೋಟಾರ್ ವ್ಲಾಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಇಂಟ್ರೋ ಹಾಕೋಣ ಅಂತ ಬಂದೆ. ಆ ಟೈಮ್ಗೆ ಕರೆಕ್ಟಾಗಿ 2 ಮುಂಗುಸಿ ಬಿಲದಿಂದ ಎದ್ದು ದಿಕ್ಕಿಸಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇತ್ತು.
ನಾನು ಗೈಸ್ ಮುಂಗಿಸಿ ಮುಂಗಿಸಿ ಅಂದ್ಬಿಟ್ಟು ಕ್ಯಾಮ್ರಾನ ಅಲ್ಲಿ ತಿರುಗಿಸಿದೆ, ಬಟ್ ಅಲ್ಲಿ ಏನೂ ಬರಲಿಲ್ಲ, ಕಾಣಿಸ್ಲಿಲ್ಲ, ಕ್ಯಾಪ್ಚರ್ ಆಗಲಿಲ್ಲ. ನನ್ನ ಕಣ್ಣಿಗೆ ಮಾತ್ರ ಕ್ಯಾಪ್ಚರ್ ಆಯಿತು. ಮುಂಗಿಸಿ ಇದ್ದಂಥ ಜಾಗ ಅದೇ ನೋಡಿ, ಈ ಒಂದು ಸರ್ಕಲ್ ಇದೆಯಲ್ಲ ಅಲ್ಲಿ, ಆ ಜಾಗದಲ್ಲಿ ಇದ್ದಿದ್ದು. ಗೈಸ್ ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಈ ಚಾಲೆಂಜಸ್ ಮಾಡೋಕ್ಕೆ ಇಷ್ಟ. ಒಬ್ಬೊಬ್ಬನೇ ಕ್ಯಾಮ್ರಾ ಎತ್ಕೊಂಡು ಮಾಡೋವಂಥ ಅದಕ್ಕೆ ತುಂಬ ಇಷ್ಟ. ಬಟ್ ನನಗೆ ಏನು ಮಾಡೋದು ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೀನಿ, ಯಾವ ಥರ ಚಾಲೆಂಜ್ ಏನು ಅಂತ. ನಿಮಗೇನಾದರೂ ಯಾವ ಥರ ಚಾಲೆಂಜ್ ಮಾಡ್ಬೋದು ಅಂತ ನಿಮ್ಮ ತಲೆಯಲ್ಲಿದ್ದರೆ, ಈ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಬ್ರೋ ಈ ಥರ ಮಾಡಿ ಅಂತ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಕಳಿಸಿ, ಹೇಮಂತ್ ಶೆಟ್ಟಿ ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಮೆಸೇಜ್ ಕಳಿಸಿ ಇಂಥದ್ದು ಮಾಡ್ಬೋದು ಅಂತ, ಡೆಫಿನೆಟ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಬನ್ನಿ, ಈಗ ಹೊಟ್ಟೆ ಹಸ್ತಿದೆ, ಊಟ ಮಾಡೋಣ. ಹೇಗಿದೆ ಹೊಟ್ಟೆ? ಯಾವ ಥರ ಮೊದಲಾಗ ಮುಚ್ಚಿಟ್ಕೊಂಡ್ಬಿಟ್ರು. ನನಗೊಂದು ನಮ್ಮ ಮನೆ ಒಂದು ಇದು ನೆನೆ ಮಾಡಿರೋದು ಅವರೇ ಕಳ್ಸೋರು. ನೀವೇನೇ ಅನ್ನಿ, ಅವರೇ ಕಳಿಸಿ ಇದನ್ನು ಬಂದರೆ ನಮ್ಮ ಮನೇಲಂತೂ ದಿನ ಅವರೇ ಕಳಿಸ್ತಾರೆ. ಇನ್ನೆಷ್ಟು ದಿನ ಐತಪ್ಪ ಸೀಸನ್ನು? ಸಂಕ್ರಾಂತಿ ಹಬ್ಬ ಗಂಟೆ ಲಾಸ್ಟು, ಆಮೇಲೆ ಅವರೇ ಕಳಿಲ್ಲ. ಸೀಸನ್ ಬಂದರೆ ಮಾತ್ರ ಮಿಸ್ ಇದೆ ನಮ್ಮಪ್ಪ. ಓಕೆ, ಒಂದು ಸ್ವಲ್ಪ ಸಾಕು ಸಾಕು. ಏನು ಸರಪ್ಪ? ಮೂಲಂಗಿ ಸಾಂಬಾರ್ ಗಮ್ಮತ್ತೈತೆ, ಬರೀ ಮೂಲಂಗಿನೇ ಐತೆ. ಮೂಲಂಗಿ ಇಲ್ಲಿ ಮೂಲಂಗಿ ಇದ್ದ ಏನೇನು ಇರುತ್ತೆ ಅಲ್ವಾ ಬಾಬಾ? ಮೂಲಂಗಿ ಹತ್ತಿರೋ ಬೇಡ ಬೇಡ, ಜನ ಹೇಳ್ತೀನಿ. ಒಳ್ಳೇದು ಒಳ್ಳೇದು, ನಮ್ಗೆ ಆಗ್ಬಾರಲ್ಲ. ಓಕೆ ಗಾಯ್ಸ್, ಇವಾಗ ಊಟ ರೆಡಿಯಾಗಿದೆ. ಏನೋ ಒಂದು ಹೇಳ್ತಿರಲ್ಲ, ಸೋನಾ ಮಸೂರಿ ಹಾಕಿ ತಿನ್ಕೊಂಡು ಬೆಳೆದಿರೋದೆಲ್ಲ ರೇಷನ್ ಹಾಕಿ ತಿನ್ಕೊಂಡು ಬೆಳೆದಿರೋದಂತೆ ನಾಡೈತಲ್ಲ, ಆ ಥರ ನಮ್ಮ ಪರಿಸ್ಥಿತಿ ನೋಡಿ. ಇಲ್ಲಿ ರೇಷನ್ ಹಾಕಿ ಅನ್ನ, 5 ರೂಪಾಯಿ ಮೊಟ್ಟೆ, ಇದೇ ನಮ್ಮ ಊಟ. ಸಿಕ್ಕಾಪಟ್ಟೆ ಬಿಸಿ, ನಮ್ಮ ಮನೇಲಿ ಯಾವಾಗೂ ಜಾಸ್ತಿ ಬಿಸಿ ಬಿಸಿ ಹಾಕಿ ಮಾಡಿಬಿಟ್ಟ ತಕ್ಷಣ ತಿನ್ನು 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 ಅಂತ ಇರ್ತಾರೆ. ಸೂಪರೋ ಸೂಪರು, ಸಖತ್ತಾಗಿದೆ. ಏನೋ ಗೊತ್ತಿಲ್ಲ, ನಮ್ಮ ಅಪ್ಪ ಒಂದು ಟೈಮ್ ಚೆನ್ನಾಗಿ ಮಾಡಿಬಿಡ್ತಾರೆ, ಅದೇ ಆಶ್ಚರ್ಯ ನನಗೆ. ಓಕೆ ಗಾಯ್ಸ್, ತಿಂತಾ ಇದ್ದೀನಿ, ತಿನ್ಬಿಟ್ಟು ತಿನ್ನಿದ್ದೆ. ಊಟ ಮುಗೀತು, ಈಗ ನಮ್ಮ ಊಟ ಮಾಡ್ತಾಯಿದ್ದಾರೆ. ಸೊ ನಮ್ಮ ಅಣ್ಣ ಊಟಕ್ಕೆ ಬಂದಿದ್ದೇನೆ. ಆ್ಯಕ್ಚುಲಿ ಅವಮ್ಮ ಫೋನ್ ಮಾಡಿದ್ರು, ಬಾ ಸ್ವಲ್ಪ ಆಚ ಬೇಕಂತ. ಸೊ ಬನ್ನಿ ಹೋಗೋಣ ಆಚೆ. ತುಳಿಸ್ಬೇಕು ಗಾಡಿನ. ಹಾಯ್ ಮಮ್ಮಿ. ಏನೋ ಎಷ್ಟು ಇಂಪಾರ್ಟೆಂಟ್ ಅಂತ ಕರೆದೆ, ಆಚೆ ಹೋಗ್ಬೇಕಂತಾರ? ಅದೆಲ್ಲ ಹೇಳಕ್ಕಾಗಲ್ಲ, ಆಚೆ ಹೋಗ್ಬೇಕು. ಓಕೆ ಅಪ್ಪು, ಸಾಕಾಯ್ತು, ನಾನು ಸ್ವಲ್ಪ ಕೆಲಸದ ಮೇಲೆ ಬಂದಿದ್ವಿ. ಇಷ್ಟೊತ್ತು ಆದ್ರೆ ಬಿಟ್ಟಿದ್ದು ರಿಲೀಸ್ ಮಾಡಿದ್ವಿ, ನಾನು ಹೊನ್ನಾವಡಿ ಇಟ್ಕೊಂಡು. ಓಕೆ ಗಾಯ್ಸ್, ಮನೆಗೆ ಬಂದಾಯ್ತು. ನಮ್ಮ ಅಜ್ಜಿ ಸ್ನಾನ ಮಾಡಿ ಫ್ರೆಶ್ ಆಗಿ ಊಟ ಮಾಡಿ ಕೂಡ ಕುತ್ಕೊಂಬಿಟ್ಟು ಹೋಗಂತವ್ರೆ. ಓಕೆ ಗಾಯ್ಸ್, ಆಲ್ರೆಡಿ ಟೈಮ್ 3 ಗಂಟೆ ಆಗೋಯ್ತು. ಇವಾಗ ಸ್ವಲ್ಪ ನನ್ನ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಚಾನಲ್ಗಿರೋ ರೋಸ್ಬರ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ಗೊತ್ತಿದ್ದಿಲ್ಲ ಹೇಳಿದ್ನಲ್ಲ, ಲೈಕ್ ಚಾಲೆಂಜಸ್ಸು, ನಿಮ್ಮ ಥಾಟ್ಸ್ ಏನಾದ್ರು ಇದ್ರೆ ನನಗೆ ಶೇರ್ ಮಾಡಿ ಅಂತ. ಮತ್ತೆ ಇನ್ನೊಂದು ಹೇಳಿ ಸಿಗ್ತೀನಿ ಎಲ್ಲ ಗಂಟ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.